ವಿರೋಧ ಪಕ್ಷದ ಲೀಡರ್ ಆಗಿದ್ದಾರೆ, ಇನ್ನೇನ್ ಮಾಡ್ಬೇಕು? 13 ವರ್ಷ ಅವ್ರಿಗೆ ಅಧಿಕಾರ ಕೊಟ್ಟು ಯಗೇನ್ ತಿನ್ನಕ್ ಕೊಡಿ ಅಂತ ಹೇಳಿದ್ರೆ ಯಾವ ಅನ್ಯಾಯ ಇದು? ಏನ್ ಹಿಂಗ್ ಮಾಡ್ತಾ ಇದ್ರು ಹೈಕಮಾಂಡ್? ಆಲ್ರೆಡಿ ಅವ್ರು ಕೊಟ್ಟಿಲ್ವ ಅಧಿಕಾರನ, ಅಧಿಕಾರ ಆದ್ಮೇಲೆ ತಿರ್ಗಾ ಅಧಿಕಾರ ಬೇಕು ಅಂದ್ರೆ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತ ಡಿ ಕೆ ಶಿವಕುಮಾರ್ ಬರ್ತೀನನ್ನು ಕಾಂಗ್ರೆಸ್ ಡೈ ಕಾಂಗ್ರೆಸ್ ಅಂತ ಹೇಳಿದ್ರು ನಮ್ಮ ನಾಯಕರು, ಅದೇ ತಪ್ಪಾಗಿರೋದು ಇವಾಗ ನಮ್ಮ ಹೈಕಮಾಂಡ್ಗೆ. ನಿಮಗೆ ಭರವಸೆ ಇದೆಯಾ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಹೇಳಿ? ಸರ್, ನಿಜವಾಗ್ಲೂ ಭರವಸೆ ಇದೆ. ಈ ಭರವಸೆ ಏನಾರ ಕುಂತು ಅಂದ್ರೆ ಇಡೀ ಕರ್ನಾಟಕದ ಯುವಕರು ಏನಿದ್ದಾರೆ ಇವಾಗ ಡಿ ಕೆ ಶಿವಕುಮಾರ್ ಜೊತೆ ಎಲ್ಲ ಮನೆಯಲ್ಲಿ ಇರುವಂತ ಕೆಲಸ ಮಾಡೇ ಮಾಡ್ತಾರೆ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ಒಂದು ಕಾಂಗ್ರೆಸ್ನ ಶಕ್ತಿ, ಸೋನಿಯಾ ಗಾಂಧಿನೂ ಹೇಳಿದಾರೆ, ರಾಹುಲ್ ಗಾಂಧಿನೂ ಹೇಳಿದ್ದಾರೆ, ಅದೆಲ್ಲ ಆದ್ಮೇಲೆ ಡಿ ಕೆ ಶಿವಕುಮಾರ್ ಒಂದು ವೇಳೆ ಡೆಪ್ಯೂಟಿ ಸಿ ಎಂ ಮಾಡಿದೆ, ಡಿ ಕೆ ಶಿವಕುಮಾರ್ ಅದನ್ನು ಒಪ್ಪಿದ್ರೆ ತಾವು ಒಪ್ತೀರಾ? ನಾವು ಒಪ್ಪಕ್ಕಿಂತ ಜಗ್ಗಿ ಸಾಹೇಬ್ ನಿಯಂತ್ರಕರ ತೀರ್ಮಾನ ಅದೇನೆ? ಯಾಕೆಂದ್ರೆ ಅವ್ರು ನಮ್ಮ ತಾಯಿ ಇದ್ದಂಗೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್, ಅದೇ ರೀತಿ ನಾವು ಅದೇ ರೀತಿ ಇರ್ತೀವಿ. ನಾವು ಪಾಲನೆ ಮಾಡ್ತೀವಿ, ನಾವು ಅಪೀಲ್ ಮಾಡ್ತಾ ಇದೀವಿ ಅಷ್ಟೇ ಹೈಕಮಾಂಡ್ಗೋಸ್ಕರ. ನಾವೇನ್ ಜಗಳ ಮಾಡಕ್ ಬಂದಿಲ್ಲ, ಏನ್ ಮಾಡಕ್ ಬಂದಿಲ್ಲ. ಡಿ ಕೆ ಶಿವಕುಮಾರ್ ಏನೇ ತಗೊಂಡ್ರು ನಿರ್ಧಾರ, ನಾವು ಅವ್ರ ಜೊತೆ ಯಾವಾಗ್ಲೂ ಸದಾ ಬೆಂಬಲವಾಗಿ ಇಡೀ ಕರ್ನಾಟಕ ಜನ ಇದ್ದೇ ಇರುತ್ತೆ. ಬಟ್ ಅವ್ರು ನಿಶ್ಚಿತ ತಗೊಳ್ಳಿಲ್ಲ ಅಂದ್ರು ಅವ್ರ ಜೊತೆ ಇರ್ತೀವಿ, ಸಾಯಿ ಗಂಟನು ಅವ್ರ ಜೊತೆ ಇರ್ತೀವಿ, ಯುವಕರೆಲ್ಲ ಅವ್ರ ಜೊತೆ ಇರ್ತೀವಿ ಅಂತ ಆಲ್ರೆಡಿ ಪ್ರಮಾಣ ಮಾಡಿದೀವಿ. ನಮ್ದು ಆಲ್ರೆಡಿ ಒಂದು ಗ್ರೂಪ್ ಇದೆ, ಎಲ್ಲ ಕಡೆ ಒಂದು ಮೀಡಿಯಾ ಇದೆ, ಮೀಡಿಯಾ ಗ್ರೂಪ್ ಅಲ್ಲೆಲ್ಲ ಹಾಕಿದೀವಿ. ಡಿ ಕೆ ಶಿವಕುಮಾರ್ ಏನ್ ನಿರ್ಧಾರ ತಗೊಳ್ತಾರೋ ನಾವು ಅದೇ ನಿರ್ಧಾರ ತಗೊಳ್ತೀವಿ ಅಂತ. ಡಿ ಕೆ ಶಿವಕುಮಾರ್ ಅವರು ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಆ ನಿರ್ಧಾರಕ್ಕೆ ನಾವು ಬದ್ಧ, ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ಬೇಕಂತೇಳಿ ಒತ್ತಾಯ ಮಾಡ್ತಿರುವಂತ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಒತ್ತಾಯ ಮುಖ್ಯಮಂತ್ರಿ ಮಾಡಬೇಕಂತೇಳಿ ಒತ್ತಾಯ ಮಾಡಿ ಎಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರ ಬರೆದಂತ ರಾಜು ಅವರು ಇದ್ದಾರೆ. ರಾಜು ಅವರು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅತ್ಯಾಪ್ತರವರು. ರಾಜು ಅವರೇ, ಇದೀಗ ಇಲ್ಲೊಂದ್ ಕಡೆ ಸೋನಿಯಾ ಗಾಂಧಿ ಅವರ ನಿವಾಸದ ಮುಂದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ಬೇಕಂತೇಳಿ ಒಂದಷ್ಟು ಪೋಸ್ಟರ್ ಇಟ್ಕೊಂಡು ಘೋಷಣೆಗಳನ್ನ ಕೂಗುವ ಮುಖಾಂತರ ಐ ಡ್ರಾಮಾ ಸೃಷ್ಟಿಯಾಗಿದೆ ಅಂತ ಹೇಳಿ ಈಗಾಗಲೇ ಹೇಳಲಾಗ್ತಿದೆ. ನೀವು ಇಲ್ಲಿ ಬಂದಿರೋ ಉದ್ದೇಶ ಆದ್ರೇನು? ನೋಡಿ, ನಾನು ಬಂದಿರೋ ಉದ್ದೇಶ ಯಾವಾಗಲೂ ಕೂಡ ಡಿ ಕೆ ಸಾಹೇಬರ ಜೊತೆಲಿ ನಾನು ಪ್ರವಾಸದಲ್ಲಿ ನನ್ನ ಜೊತೆಲಿ ಇರ್ತೀನಿ, ಅದೇ ರೀತಿಯಾಗಿ ಈಗಲೂ ಬಂದಿದ್ದೀನಿ. ಇಲ್ಲಿ ರೋಡ್ಗಿಳಿದು ಕಾರ್ಯಕರ್ತರು ಹೋರಾಟ ಮಾಡೋ ಥರ ಹೈಕಮಾಂಡ್ ನಡೆಸ್ಕೋಬಾರ್ದಾಗಿತ್ತು ಕಾರ್ಯಕರ್ತರನ್ನ ಒಂದು. ಆದರೆ ನಾಯಕರುಗಳು ಕಷ್ಟಪಟ್ಟು ಕೆಲಸ ಮಾಡಿ ಹಗಲು ರಾತ್ರಿಯಿಂದನೇ ಅವರ ಆರೋಗ್ಯನೂ ಲೆಕ್ಕಿಸ್ತೇನೆ ಅಧಿಕಾರಕ್ಕೆ ತಂದಂಥ ಸಮಯದಲ್ಲಿ ಒಂದು ದಿನನೂ ಸಹ ಪಕ್ಷದ ಕಾರ್ಯಕ್ರಮಕ್ಕೆ ಹಾಗೂ ಸಂಘಟನೆಗೆ ಬರೆದಿರುವಂತಹ ವ್ಯಕ್ತಿಗಳು ಬಂದು ಇವತ್ತು ಅಧಿಕಾರನ ಕೇಳ್ತಾರೆ ಅಂತಂದ್ರೆ ಆ ಒಂದು ಕೇಳುವಂತ ಮಾತುಗಳಿಗೆ ನೀವು ಮಣಿತೀರಾ ಅಂತಂದ್ರೆ ಯಾವ ರೀತಿಯ ಬ್ಲಾಕ್ ಮೇಲ್ ಆಗಿದೆ? ಹೈಕಮಾಂಡ್ ನೇ ಬ್ಲಾಕ್ ಮೇಲ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅಂತ 100%. ಮತ್ತೆ ಯಾಕೆ ಹೆಂಗ್ ಹೋಗ್ತಾರೆ? ಒಂದು ದಿನನೂ ಕೂಡ ಒಂದು ಕೆಲಸ ಮಾಡಿಲ್ಲ. ಆಯ್ತು, ಮೆಂಬರ್ಶಿಪ್ ತಗೊಳ್ಳಿ, ಡಿಜಿಟಲ್ ಮೆಂಬರ್ಶಿಪ್ ಆಯ್ತಲ್ಲ. ಯಾರು ಯಾವ MLA ಈಗಿರುವಂತ ಇಲ್ಲಿ ಬಂದು ಲಾಬಿ ಮಾಡುವಂತ MLAಗಳು ಯಾರು ಎಷ್ಟು ಮಾಡಿದ್ರೆ ತಗ್ಸಿ. ಡಿ ಕೆ ಶಿವಕುಮಾರ್ ಎಷ್ಟು ಲೀಡರ್ ಗೆದ್ದಿದ್ದಾರೆ, ಯಾವ MLA ಎಷ್ಟು ಲೀಡರ್ ಗೆದ್ದಿದ್ದಾರೆ ತೋರಿಸಿ. ಯಾವ ಕಾರ್ಯಕ್ರಮ ಫೇಲ್ಯೂರ್ ಆಗಿದೆ ನೀವು ಕೊಟ್ಟಂತ ಕಾರ್ಯಕ್ರಮ? ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಹೇಳ್ದಂಗೆ ಕೇಳಿ ಹೈಕಮಾಂಡ್ ನಿರ್ಧಾರವನ್ನ ಒಪ್ಕೊಂಡ್ರೆ ತಾವು ಒಪ್ಕೊಳ್ತೀರಾ? ಒಂದು ಏನಾಗಿದೆ ಅಂತಂದ್ರೆ, ಒಂದು ವೀಕ್ನೆಸ್ ನಮ್ಮ ಡಿ ಕೆ ಸಾಹೇಬರಲ್ಲಿ, ಹೈಕಮಾಂಡ್ಗೆ ಮತ್ತೆ ಪಕ್ಷಕ್ಕೆ ಮತ್ತೆ ಹಿರಿಯ ನಾಯಕರುಗಳಿಗೆ ಮಾತುಗಳಿಗೆ ತಲೆ ಬಗ್ಸೋದಿದೆಯಲ್ಲ, ಅದು ಇವತ್ತು ಅವರಿಗೆ ಮಾರಕ ಆಗಿದೆ. ಅದು ನನ್ನ ವೈಯಕ್ತಿಕವಾಗಿ ಹೇಳಬೇಕು ಅಂತಂದ್ರೆ ಆತರ ಅವ್ರು ಮಾಡಬಾರ್ದು, ರಾಜಕೀಯನೇ ಮಾಡಬೇಕಾಗುತ್ತೆ ಇಂಥ ಪರಿಸ್ಥಿತಿನಲ್ಲಿ. ನಿಜವಾಗ್ಲೂ ಕೂಡ ಇದು ಬರೀ ಡಿ ಕೆ ಶಿವಕುಮಾರ್ಗನ್ನೇ ಆಗಿರೋದಲ್ಲ, ಅವರನ್ನ ನಂಬಿ ನಮ್ಮಂತ 100,00,000 ಜನ ಕಾರ್ಯಕರ್ತರು ಮನೆ ಮಠ ನಮ್ಮ ದುಡಿಮೆಗಳನ್ನ ಬಿಟ್ಟು ಬಂದು ಇವತ್ತು ನಮ್ಮನ್ನ ಬೀದಿಪಾಲು ಮಾಡ್ತಿದ್ದಾರೆ. ಇದು ಡಿ ಕೆ ಶಿವಕುಮಾರ್ ಅವರ ಅತ್ಯಾಪ್ತರಾಗಿರ್ತಕ್ಕಂತ ಅವರ ಆಪ್ತ ಬಳಗದ ಕಾರ್ಯಕರ್ತ ಆಗಿರ್ತಕ್ಕಂಥ ರಾಜರವರು, ಎಲ್ಲೊಂದ್ ಕಡೆ ಭಾವುಕರಾಗಿರುವಂತದ್ದು ಡಿ ಕೆ ಶಿವಕುಮಾರ್ ಅವರನ್ನ ನಂಬಿ ನಾವು 100,000 ಕಾರ್ಯಕರ್ತರು ಬೀದಿಲಿ ಬಂದು ಹೋರಾಟವನ್ನು ಮಾಡಿದ್ವಿ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕಂತೇಳಿ ಒತ್ತಾಯವನ್ನು ಮಾಡ್ತಿರುವಂತದ್ದು. ಒಟ್ಟಾರೆ ಒಂದ್ ಕಡೆ ರಾಹುಲ್ ಗಾಂಧಿ ಅವರ ಸಭೆ ನಡೆಸ್ತಿದ್ದಾರೆ, ಮತ್ತೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬೆಂಬಲಿಗರು ಸೋನಿಯಾ ಗಾಂಧಿ ಅವರ ನಿವಾಸದ ಮುಂದೆ ಈಗಾಗಲೇ ಪ್ರತಿಭಟನೆಯನ್ನು ಮಾಡ್ತಿರುವಂತದ್ದು, ಘೋಷಣೆಗಳನ್ನ ಕೂಗ್ತಿರುವಂತದ್ದು, ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕಂತೇಳಿ ಒತ್ತಾಯವನ್ನು ಮಾಡ್ತಿರುವಂತದ್ದು. ಸಿದ್ದರಾಮಯ್ಯ ಅವರು ಪಕ್ಷಕ್ಕಾಗಿ ಏನು ಮಾಡಿಲ್ಲ, ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ ಜೈಲಿಗೆ ಕೂಡ ಹೋಗಿ ಬಂದಿದ್ದಾರೆ. ಹಾಗಾಗಿ ಅವರನ್ನ ಮುಖ್ಯಮಂತ್ರಿ ಮಾಡಬೇಕಂತೇಳಿ ಒತ್ತಾಯವನ್ನು ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ 100 ಜೊತೆ ಚಿದಾನಂದ ಪಟೇಲ್, ನ್ಯೂಸ್ 18 ಕನ್ನಡ, 10 ಜನಪದ್, ಸೋನಿಯಾ ಗಾಂಧಿ ನಿವಾಸ, ನವದೆಹಲಿ.